ಬಿಜೆಪಿ ಜೆಡಿಎಸ್ ಮೈತ್ರಿಯು ತಮ್ಮೊಳಗಿನ ಭಿನ್ನಾಭಿಪ್ರಾಯ ಬಂಡಾಯಗಳಿಂದಲೇ ಸೋಲುಣ್ಣುವ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಬಿಜೆಪಿಯೊಳಗಿನ ಈ ಬಂಡಾಯವು ಕಾಂಗ್ರೆಸ್ನ ಗೆಲುವಿಗೆ ನೆರವಾಗುವಂತಹ ಸಾಧ್ಯತೆಯೂ ಇದೆ. ಆದರೆ ಬಿಜೆಪಿ ಜೆಡಿಎಸ್ ಒಳಗಿನ ಈ ತಿಕ್ಕಾಟವನ್ನು ಕಾಂಗ್ರೆಸ್ ಹೇಗೆ ಬೆಳೆಸ್ಕೊಳ್ಳತ್ತೆ, ಯಾವ ರೀತಿಯ ತಂತ್ರವನ್ನು ಮಾಡತ್ತೆ, ಮೈತ್ರಿ ಪಕ್ಷಗಳ ಭಿನ್ನಮತವನ್ನು ತನ್ನ ಯಶಸ್ಸಾಗಿ ಹೇಗೆ ಮಾಡಿಕೊಳ್ಳತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಮುಂದಿರುವಂತಹ ಪ್ರಶ್ನೆ. ಈ ದಿನ ವೀಕ್ಷಕರೇ ನಮಸ್ಕಾರ. ಕರ್ನಾಟಕದಲ್ಲಿ 40% ಕಮಿಷನ್, ಬಿಟ್ಕಾಯಿನ್ ಹಗರಣ, ಕೋವಿಡ್ ಸಮಯದಲ್ಲಿ ವೈದ್ಯಕೀಯ ಸಲಕರಣೆಗಳ ಖರೀದಿಯಲ್ಲಿ ಆಗಿರುವಂತಹ ಹಗರಣ, ಇನ್ನು ಗುತ್ತಿಗೆದಾರನ ಆತ್ಮಹತ್ಯೆ ಅಂತ ನಾನಾ ಕಾರಣಗಳಿಂದಾಗಿ ಬಿಜೆಪಿಯನ್ನ ಜನರು ದೂರ ಇಟ್ಟಿದ್ದಾರೆ. 2023 ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಇದು ಸಾಬೀತಾಗಿದೆ. ಅಲ್ಲದೆ ಚುನಾವಣಾ ನಂತರದಲ್ಲಿ ಒಂದು ಅಧಿವೇಶನ ಮುಗಿದ್ರೂ ಕೂಡ ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಲಾಗದ ಮಟ್ಟಕ್ಕೆ ಬಿಜೆಪಿಯಲ್ಲಿ ಪ್ರಬಲ ನಾಯಕತ್ವದ ಮಟ್ಟ ಕುಸಿದಿತ್ತು. ಅದಲ್ಲದೆ ರಾಜ್ಯಾದ್ಯಂತ ಪ್ರಬಲ ನಾಯಕತ್ವವೂ ಕೂಡ ಇಲ್ಲದೇನೆ ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಮತ್ತೆ ಯಡಿಯೂರಪ್ಪ ಮತ್ತು ಅವರ ಪುತ್ರರಿಗೆ ಮಣೆಯನ್ನು ಹಾಕಿತು. ಆದರೂ ರಾಜ್ಯದಲ್ಲಿ ಬಿಜೆಪಿಯ ಹೀನಾಯ ಸ್ಥಿತಿಯಿಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಿಂದಲೇ ಹಲವರು ಕಾಂಗ್ರೆಸ್ ಕಡೆಗೆ ಪಕ್ಷಾಂತರದ ಪರ್ವವನ್ನು ಆರಂಭಿಸಿದರು. ಒಡೆದ ಮನೆಯಂತಾಗಿರುವ ಬಿಜೆಪಿಯ ಜೊತೆಗೆ 2024 ಲೋಕಸಭಾ ಚುನಾವಣೆಯ ಪ್ರಯುಕ್ತ JDS ಮೈತ್ರಿಯನ್ನು ಮಾಡಿಕೊಂಡಿದೆ. ಆದಾಗ್ಯೂ ಬಿಜೆಪಿಯ ಒಡಕು JDSನ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಇದೆ. ಜೊತೆಗೆ ಬಿಜೆಪಿ JDS ನಾಯಕರ ಮೈತ್ರಿಯನ್ನು ಸಹಿಸದ ಎರಡೂ ಪಕ್ಷಗಳ ಹಲವರು ಒಬ್ಬೊಬ್ಬರಾಗಿ ಉಭಯ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರಲಾರಂಭಿಸಿದ್ದಾರೆ. ಎಲ್ಲ ಭಿನ್ನಮತಗಳನ್ನು ಶಮನ ಮಾಡೋದ್ರಲ್ಲಿ ಯಶಸ್ಸನ್ನು ಕಾಣ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಈ ಬಾರಿಯೂ ಲೋಕಸಭಾ ಚುನಾವಣೆಯಲ್ಲಿಯೂ ಕೂಡ ಗೆಲುವಿನ ಹಾದಿಯನ್ನು ಪ್ರಬಲವಾಗಿ ಹಿಡಿಯುವಂತಹ ಸಾಧ್ಯತೆಗಳಿವೆ. ಕಳೆದ 2023 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇಬ್ಬರು JDS ಶಾಸಕರು ಅಂದರೆ ಅರಸೀಕೆರೆಯ ಶಿವಲಿಂಗೇಗೌಡರು ಮತ್ತು ತುಮಕೂರಿನ ಗ್ರಾಮಾಂತರದ DC ಗೌರಿಶಂಕರ್ ಅವರು ಕಾಂಗ್ರೆಸ್ಸನ್ನು ಸೇರುವ ಮೂಲಕ ಕೈಪಾಳೆಯದ ಕಡೆ ಬರುವ ಮೂಲಕ ಪಕ್ಷಾಂತರ ಪರ್ವವನ್ನು ಆರಂಭಿಸಿದರು. ಅದು ಇವತ್ತಿಗೂ ಕೂಡ ಮುಂದುವರಿತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ BJPಯಿಂದ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಬಂಡಾಯವನ್ನು ಎದ್ದಿದ್ದಂತಹ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಈ ಇಬ್ಬರು ಕೂಡ ಕಾಂಗ್ರೆಸ್ಸನ್ನು ಸೇರಿದರು. ಈ ಇಬ್ಬರು ನಾಯಕರು ಕಾಂಗ್ರೆಸ್ ಟಿಕೆಟನ್ನು ಗಿಟ್ಟಿಸಿಕೊಂಡು ಸ್ಪರ್ಧೆಯನ್ನು ಕೂಡ ಮಾಡಿದ್ರು. ಆದರೆ ಲಕ್ಷ್ಮಣ್ ಸವದಿ ಮಾತ್ರ ಗೆದ್ದರು, ಶೆಟ್ಟರ್ ಅವರು ಸೋಲನ್ನು ಉಂಡಿದ್ರು. ಆದಾಗ್ಯೂ ಅವರನ್ನು ವಿಧಾನ ಪರಿಷತ್ ಸದಸ್ಯರನ್ನಾಗಿ ಕಾಂಗ್ರೆಸ್ ನೇಮಿಸಿತ್ತು. ಆದರೂ ಶೆಟ್ಟರ್ BJP ಗಾಳಕ್ಕೆ ಬಿದ್ದು ಮರಳಿ ಗೂಡಿಗೆ ಸೇರಿದ್ದಾರೆ. ಬಿಜೆಪಿ JDSಗೆ ಗುಡ್ ಬೈ ಹೇಳಿದಂತಹ ಮುಖಂಡರು ಇವರುಗಳೇ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜಯಭೇರಿ ಗೆಲುವಿನಿಂದ ಕಂಗೆಟ್ಟಿದ್ದಂತಹ ಬಿಜೆಪಿ ಮತ್ತು JDS ಎರಡೂ ಕೂಡ ಮೈತ್ರಿಯನ್ನು ಮಾಡಿಕೊಂಡು ಲೋಕಸಭಾ ಚುನಾವಣೆಗೆ ಕಣಕ್ಕಿಳಿದಿದ್ದಾವೆ ಒಟ್ಟಾಗಿ. ಆದರೆ ಮೈತ್ರಿ ವಿರುದ್ಧವೇ ಅಪಸ್ವರ ಎದ್ದಿದೆ, ನಿರಂತರವಾಗಿದೆ. ಹಲವರು ಮೈತ್ರಿಯನ್ನು ವಿರೋಧಿಸಿ ಉಭಯ ಪಕ್ಷಗಳನ್ನು ತೊರೆಯುತ್ತಾ ಇದ್ದರೆ ಇನ್ನೂ ಕೆಲವರು ತಮ್ಮ ನಾಯಕರಿಗೆ ಟಿಕೆಟನ್ನು ನೀಡಿಲ್ಲ ಅಂತ ಹೇಳಿ ಅಸಮಾಧಾನಗೊಂಡು ಪಕ್ಷವನ್ನು ತೊರೆಯುತ್ತಾ ಇದ್ದಾರೆ. ಅವರೆಲ್ಲರೂ ಈಗ ಕಾಂಗ್ರೆಸ್ಸನ್ನು ಸೇರ್ತಾ ಇದ್ದಾರೆ ಸರದಿಯಾಗಿ. ಈಗಾಗಲೇ JDSನ ಮಾಜಿ MLC ಮರಿತಿಬ್ಬೇಗೌಡ, ಮಾಜಿ ಶಾಸಕ ಶ್ರೀನಿವಾಸ್ ಹಾಗೂ ಅಪ್ಪಾಜಿಗೌಡ JDSನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರಿಬಿಟ್ಟಿದ್ದಾರೆ. ಇದೇ ಹೊತ್ತಿನಲ್ಲಿ BJPಯಲ್ಲಿದ್ದಂತಹ ಮೂಡಿಗೆರೆಯ ಮಾಜಿ ಶಾಸಕ MP ಕುಮಾರಸ್ವಾಮಿ ಮತ್ತು ಬೈಂದೂರು ಮಾಜಿ ಶಾಸಕ BM ಸುಕುಮಾರ್ ಶೆಟ್ಟಿ ಕೂಡ ಕಾಂಗ್ರೆಸ್ಸನ್ನು ಸೇರಿದ್ದಾರೆ. ಇನ್ನು ಉಡುಪಿ ಚಿಕ್ಕಮಗಳೂರು ಭಾಗದ ಪ್ರಬಲ ನಾಯಕರಲ್ಲಿ ಒಬ್ಬರಾಗಿದ್ದಂತಹ ಕಾಂಗ್ರೆಸ್ಸನ್ನು ತೊರೆದು BJPಯನ್ನು ಸೇರಿದ್ದಂತಹ ಜಯಪ್ರಕಾಶ್ ಹೆಗಡೆ ಕೂಡ ಮರಳಿ ಕಾಂಗ್ರೆಸ್ಗೆ ಬಂದಿದ್ದಾರೆ. ಇಷ್ಟಲ್ಲದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿಯೂ ಕೂಡ ಜಯಪ್ರಕಾಶ್ ಹೆಗಡೆ ಚುನಾವಣೆಗೆ ಕಣಕ್ಕಿಳಿದಿದ್ದಾರೆ. ಅಲ್ಲದೆ ಜಯಪ್ರಕಾಶ್ ಹೆಗಡೆಯಂತೆಯೇ ಕಾಂಗ್ರೆಸ್ಸನ್ನು ತೊರೆದು BJPಯನ್ನು ಸೇರಿದ್ದಂತಹ ತೇಜಸ್ವಿನಿ ಗೌಡ ಅವರು ಕೂಡ ತಮ್ಮ MLC ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ದೆಹಲಿಯಲ್ಲಿ ಮತ್ತೆ ಕಾಂಗ್ರೆಸ್ಗೆ ಸೇರಿದ್ದಾರೆ. ಈ ಎಲ್ಲ ಪ್ರಮುಖರ ಜೊತೆಗೆ ಉಡುಪಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ BJPಯ ಮುಖಂಡ ಗ್ಲಾಡಿಸ್ ಅಲ್ಮೇಡಾ ಕೂಡ ಕಾಂಗ್ರೆಸ್ಸನ್ನು ಸೇರಿದ್ದಾರೆ. ಕೊಪ್ಪಳ BJP ಸಂಸದ ಸಂಗಣ್ಣ ಕರಡಿಯವರ ಆಪ್ತ ನಗರಸಭೆ ಸದಸ್ಯ ರಾಜಶೇಖರ ಆಡೂರು, ಮೈಸೂರಿನಲ್ಲಿ ಯಡಿಯೂರಪ್ಪನವರ ಆಪ್ತನಾಗಿದ್ದಂತಹ HV ರಾಜೀವ್,
ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಬಿಜೆಪಿಯ ಮುಖಂಡ ಎಂ ಆರ್ ರವಿಶಂಕರ್ ಸೇರಿದಂತೆ ಹಲವರು ಸ್ಥಳೀಯ ಬಿಜೆಪಿ ಹಾಗೂ ಜೆ ಡಿ ಎಸ್ ಮುಖಂಡರು ಕಾಂಗ್ರೆಸ್ ಅನ್ನ ಸೇರ್ತಾ ಇದ್ದಾರೆ, ಇನ್ನೂ ಕೂಡ ಸೇರ್ತಾ ಇದ್ದಾರೆ. ಅಲ್ಲದೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿಯನ್ನು ವಿರೋಧಿಸಿ ಜೆ ಡಿ ಎಸ್ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷೆ ನಜ್ಮಾ ನಜೀರ್ ಕೂಡ ಮೊನ್ನೆಯಷ್ಟೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಅನ್ನ ಸೇರಿದ್ದಾರೆ. ಇನ್ನು ಬಿಜೆಪಿಯ ಯುವ ಮೋರ್ಚಾದ ಮಾಜಿ ರಾಜ್ಯಾಧ್ಯಕ್ಷ ಬಿಜೆಪಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಸೋದರಳಿಯ ಧೀರಜ್ ಪ್ರಸಾದ್ ಕೂಡ ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ನಿರಂತರವಾಗಿ ಟಿಕೆಟ್ನಿಂದ ವಂಚಿತನಾಗಿರುವಂತಹ ಬಿಜೆಪಿಯ ಯುವ ಮೋರ್ಚಾದ ಮತ್ತೋರ್ವ ಮಾಜಿ ಅಧ್ಯಕ್ಷ ಡಾಕ್ಟರ್ ಸಂದೀಪ್ ಕೂಡ ಕಾಂಗ್ರೆಸ್ ಅನ್ನ ಸೇರೋದಕ್ಕೆ ಸಜ್ಜಾಗಿದ್ದಾರೆ. ಅದೇ ರೀತಿ ಬಿಜೆಪಿಯ ನಾಯಕ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಕೂಡ ಕಾಂಗ್ರೆಸ್ ಅನ್ನ ಸೇರುವಂತಹ ಸಾಧ್ಯತೆ ಇದೆ. ಅಲ್ಲದೆ ಬಿಜೆಪಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಕೂಡ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ, ಕಾಂಗ್ರೆಸ್ನ ನಾಯಕರೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಬಿಜೆಪಿಯ ಒಳಗೆ ಬಂಡಾಯದ ಬೇಗುದಿ. ಒಂದೆಡೆ ಬಿಜೆಪಿ ಮತ್ತು ಜೆ ಡಿ ಎಸ್ ಅನ್ನ ತೊರೆದು ಕಾಂಗ್ರೆಸ್ ಸೇರುತ್ತಾ ಇರುವಂತಹವರ ಸಂಖ್ಯೆ ಬೆಳೀತಾನೆ ಇದೆ, ಮತ್ತೊಂದೆಡೆ ತಮಗೆ ಟಿಕೆಟ್ ಸಿಗದೇ ಇರೋ ಕಾರಣಕ್ಕೆ ಹಲವರು ಬಿಜೆಪಿಯ ವಿರುದ್ಧ ಬಂಡಾಯವನ್ನ ಎದ್ದಿದ್ದಾರೆ. ಅವರಲ್ಲಿ ಕೆಲವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ರೆ ಇನ್ನೂ ಕೆಲವರು ಪಕ್ಷವನ್ನ ತೊರೆದೇ ಇದ್ರೂ ಕೂಡ ಬಿಜೆಪಿಯ ಅಭ್ಯರ್ಥಿಗೆ ನೇರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ರೀತಿಯಲ್ಲೂ ಕೂಡ ಬೆಂಬಲವನ್ನ ನೀಡೋದಿಲ್ಲ ಅಂತ ಬಹಿರಂಗವಾಗಿ ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದವರಲ್ಲಿ ಕೆ ಎಸ್ ಈಶ್ವರಪ್ಪ ಕೂಡ ಒಬ್ರು. ಅವರು ತಮ್ಮ ಮಗನಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಬೇಕು ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಅವರ ಮಗನಿಗೆ ಬಿಜೆಪಿಯಿಂದ ಟಿಕೆಟನ್ನು ನಿರಾಕರಿಸಲಾಗಿದೆ. ಆದರೆ ಅದಕ್ಕೆ ಕಾರಣ ನೇರವಾಗಿ ಯಡಿಯೂರಪ್ಪ ಅವರೇ ಅಂತ ಹೇಳಿ ಈಶ್ವರಪ್ಪ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ, ಆರೋಪವನ್ನು ಮಾಡಿದ್ದಾರೆ. ತಮಗೆ ಬಿ ಎಸ್ ವೈ ವಂಚನೆಯನ್ನು ಮಾಡಿದ್ದಾರೆ. ಹಾಗಾಗಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವರ ಪುತ್ರ ರಾಘವೇಂದ್ರ ವಿರುದ್ಧ ತಾನೇ ಸ್ವತಂತ್ರವಾಗಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತೀನಿ ಅಂತ ಹೇಳಿ ಘೋಷಣೆ ಮಾಡಿ ಸ್ಪರ್ಧೆಗೂ ಕೂಡ ಇಳಿದುಬಿಟ್ಟಿದ್ದಾರೆ. ಇನ್ನು ತುಮಕೂರಿನಲ್ಲಿ ತಮಗೆ ಟಿಕೆಟ್ ಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟಿದ್ದಂತಹ ಮಾಜಿ ಸಚಿವ ಮಾಧುಸ್ವಾಮಿ ಕೂಡ ಬಂಡಾಯವನ್ನು ಎದ್ದಿದ್ದು ತುಮಕೂರಿನಿಂದ ಹೊರಗಡೆ ಅವರು ಬಂದು ತುಮಕೂರಿನಲ್ಲಿ ಅಭ್ಯರ್ಥಿಯಾಗಿ ನಿಲ್ಲುವಂಥದ್ದು ನನಗೆ ಸುತಾರಂ ಒಪ್ಪಿಗೆ ಇಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿದ್ದಾರೆ. ಜೊತೆಗೆ ತಾವು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವ್ರಿಗೆ ಬೆಂಬಲವನ್ನು ನೀಡೋದೇ ಇಲ್ಲ ಅಂತಲೂ ಕೂಡ ಅವರು ಘೋಷಿಸಿದ್ದಾರೆ. ಹೊರಗಿನವರು ತುಮಕೂರಿಗೆ ಬರೋದನ್ನು ಅವರು ಬಿಲ್ಕುಲ್ ನಿರಾಕರಿಸಿದ್ದಾರೆ. ಇನ್ನು ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ಬಂಡಾಯವನ್ನು ಎದ್ದಿದ್ದಂತಹ ರೇಣುಕಾಚಾರ್ಯ ಅವರನ್ನ ಬಿಜೆಪಿಯ ನಾಯಕರು ಸಮಾಧಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಚುನಾವಣೆಯ ಕಣದಲ್ಲಿ ಅವರ ನಡೆ ಏನಾಗುತ್ತೆ ಅನ್ನೋದು ಕೂಡ ಇನ್ನು ಸ್ಪಷ್ಟವಾಗಿಲ್ಲ. ಅಲ್ಲದೆ ಮೂವರು ಹಾಲಿ ಸಂಸದರುಗಳಾದಂತಹ ಅನಂತಕುಮಾರ್ ಹೆಗಡೆ, ಪ್ರತಾಪ್ ಸಿಂಹ ಹಾಗೂ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಇವರುಗಳ ಬದಲಿಗೆ ಹೊಸ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಬಿಜೆಪಿ. ಈ ಮೂವರು ವಿಭಜನೆ ಮತ್ತು ಪ್ರಚೋದನಕಾರಿ ಹೇಳಿಕೆಗಳಲ್ಲಿ ಹೆಸರುವಾಸಿಯಾಗಿದ್ದಂಥವರು. ಬಿಜೆಪಿಯ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಮ್ಮ ಮನೆ ಬಾಗಿಲಿಗೆ ಬಂದರೂ ಕೂಡ ಅನಂತಕುಮಾರ್ ಹೆಗಡೆ ಬಾಗಿಲನ್ನು ತೆಗೆದೇನೆ ವಾಪಸ್ ಕಳಿಸಿದ್ದಾರೆ. ಇನ್ನು ಯದುವೀರ್ ಅವರನ್ನ ರಾಜರು ಅಂತಾನೆ ಪ್ರತಾಪ್ ಸಿಂಹ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯದುವೀರ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡೋದಕ್ಕೂ ಮುಂಚೆಯಿಂದಾನೆ ರಾಜರು ಎ ಸಿ ರೂಮಿಂದ ಆಚೆ ಬರ್ತಾರೆ ಅಂತಂದ್ರೆ ಒಳ್ಳೆಯದು ಅಂತಾನೆ ಕುಟುಕ್ತಾ ಇದ್ದಂತಹ ಸಿಂಹ ಈಗ ಒಳಪೆಟ್ಟನ್ನು ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಳಿನ್ ಕುಮಾರ್ ಕಟೀಲ್ ಇದ್ದಾರಲ್ಲ, ನಿಧಾನವಾಗಿ ಅವರು ಬಿಜೆಪಿನಲ್ಲಿ ಮೂಲೆ ಗುಂಪಾಗ್ತಾ ಇದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬೆಂಗಳೂರಿಗೆ ಬರುವಂಥದ್ದು ನಗರದ ಬಿಜೆಪಿಯ ನಾಯಕರಿಗೂ ಕೂಡ ಸುತಾರಂ ಇಷ್ಟ ಇರಲಿಲ್ಲ. ಹೀಗಾಗಿ ಅವರನ್ನು ಹಿಮ್ಮೆಟ್ಟಿಸುವಂತಹ ಕೆಲಸವೂ ಕೂಡ ತೆರೆಮರೆಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿದೆ. ಅದಲ್ಲದೆ ಬೆಂಗಳೂರು ಉತ್ತರದ ಮತದಾರರು ಬಿಜೆಪಿಯ ಕಾರ್ಯಕರ್ತರು ಸೇರಿಕೊಂಡಂತೆ ಬಹುತೇಕ ಮಂದಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಘೋಷಣೆಯಾದ ಸಂದರ್ಭದಲ್ಲಿ ಗೋ ಬ್ಯಾಕ್ ಶೋಭಕ್ಕ, ಗೋ ಬ್ಯಾಕ್ ಶೋಭಕ್ಕ ಅಂತ ಘೋಷಣೆಯನ್ನು ಕೂಗಿದ್ದನ್ನು ಕೂಡ ಇಲ್ಲಿ ನಾವು ನೆನಪು ಮಾಡಿಕೊಳ್ಬೇಕಾಗಿದೆ. ಇನ್ನು ಶೋಭಾ ಕರಂದ್ಲಾಜೆಯವರನ್ನು ಚಿಕ್ಕಮಗಳೂರಿನಿಂದ ಓಡಿಸುವಂತಹದ್ರಲ್ಲಿ ಯಶಸ್ವಿಯನ್ನು ಕಂಡಂತಹ ಸಿ ಟಿ ರವಿ ತನಗೆ ಟಿಕೆಟ್ ಸಿಗದೇ ಇರೋದಕ್ಕೆ ಅಸಮಾಧಾನಗೊಂಡಿದ್ದಾರೆ. ಇನ್ನು ಮಂಡ್ಯದ ವಿಚಾರಕ್ಕೆ ಬಂದರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರೇ ಬಿಜೆಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಇದು ಜೆ ಡಿ ಎಸ್ಅನ್ನು ತೊರೆದು ಬಿಜೆಪಿಯನ್ನು ಸೇರಿದಂತಹ ಮಾಜಿ ಶಾಸಕ ಕೆ ಸಿ ನಾರಾಯಣಗೌಡ ಹಾಗೂ ಹಲವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಆದರೂ ಮೈತ್ರಿಯ ಕಾರಣಕ್ಕೆ ಹಾಗೂ ಬಿಜೆಪಿಯ ದೊಡ್ಡ ನಾಯಕರ ತೀರ್ಮಾನಗಳ ಮುಂದೆ ತಮ್ಮದೇನು ನಡೆಯೋದಿಲ್ಲ ಅಂತ ಹೇಳಿ ಏನು ಮಾತಾಡೋಕ್ಕೂ ಆಗ್ದೇನೆ ಇರೋಕ್ಕೂ ಆಗ್ದೇನೆ ಅನಿವಾರ್ಯವಾಗಿ ಕುಮಾರಸ್ವಾಮಿಯವರ ಗೆಲುವನ್ನು ತಾನೂ ಕೂಡ ಬಯಸ್ತಾ ಇದ್ದೀನಿ ಅಂತ ಹೇಳಿ ಬ್ಯಾಟಿಂಗ್ ಮಾಡಿದ್ದಾರೆ.
ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರನ್ನು ನಂಬಿ ಬಿಜೆಪಿಗೆ ಹೋಗಿರುವಂತಹ ಸುಮಲತಾ ಪಾಡು ಕೂಡ ಅತಂತ್ರವಾಗಿದೆ, ಹೇಳೋಕ್ಕಾಗ್ತಾ ಇಲ್ಲ. ಈ ಕಾರಣಕ್ಕಾಗಿ ನಾರಾಯಣಗೌಡರ ಬೆಂಬಲದೊಂದಿಗೆ ಸುಮಲತಾ ಸ್ವತಂತ್ರವಾಗಿ ಸ್ಪರ್ಧಿಸುವ ಸಾಧ್ಯತೆಗಳು ಕೂಡ ಇವೆ. ಆದರೆ ಇದಕ್ಕೆಲ್ಲ ತಾರ್ಕಿಕ ಅಂತ್ಯ ಏನು ಅನ್ನೋದು 3 April ನಿರ್ಧಾರ ಆಗುತ್ತೆ. ಸುಮಲತಾ ಅವರು ಕೂಡ 3 April ತಮ್ಮ ನಡೆ ಏನು ಅನ್ನೋದನ್ನು ಬಹಿರಂಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಬೆಂಗಳೂರು ಕೇಂದ್ರದ ಸಂಸದ ಹಾಗೂ ಹಾಲಿ ಅಭ್ಯರ್ಥಿ PC ಮೋಹನ್ ಪ್ರಚಾರ ನಡೆಸುವಂತಹ ವೇಳೆ ಬಿಜೆಪಿಯ ಕಾರ್ಯಕರ್ತರೆ ಮೋಹನ್ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಾಯಚೂರಿನ ದೇವದುರ್ಗದಲ್ಲಿ JDSನ ಶಾಸಕಿ ಕರೆಮಾ ಅವರು ಬಿಜೆಪಿಯ ಪರವಾಗಿ ತಾನು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅದನ್ನು ನಿರಾಕರಿಸಿದ್ದಾರೆ. ಇದು ಕೇವಲ ರಾಯಚೂರಿನ ಕತೆ ಮಾತ್ರ ಅಲ್ಲ, ರಾಜ್ಯದ ಹಲವೆಡೆ ಇದೇ ಪರಿಸ್ಥಿತಿ ಇದೆ. ಅದು BJP JDSನ ಮೈತ್ರಿಯ ಕಾರಣಕ್ಕೆ. ಈ ಎಲ್ಲ ಕಾರಣಗಳಿಂದಾಗಿ BJP ಸದ್ಯ ಒಡೆದು ಚೂರಾದ ಮಡಕೆಯಂತಾಗಿದೆ. ಆದರೆ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ರಾಜ್ಯದಲ್ಲಿ ಪಡೆಯುವ ಹೊಣೆಗಾರಿಕೆಯ ಜೊತೆಗೆ BJP ಅನ್ನುವಂತಹ ಒಡೆದ ಮನೆಯನ್ನು ಒಗ್ಗೂಡಿಸೋದು ಕೂಡ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜೇಂದ್ರಗೆ ಸವಾಲಾಗಿ ನಿಂತಿದೆ. BJP ನಾಯಕರ ಈ ಬಂಡಾಯ ಶಮನ ಮಾಡೋದು ಕೂಡ ಸುಲಭವಾಗಿ ಉಳಿದಿಲ್ಲ, ಅಷ್ಟು ಈಸಿ ಅಂತಾನೂ ಇಲ್ಲ. BJP JDS ಒಳಗಿನ ಬಂಡಾಯಗಳ ನಡುವೆ ಕಾಂಗ್ರೆಸ್ ತನ್ನೊಳಗಿನ ಎಲ್ಲ ಬಂಡಾಯಗಳನ್ನು ಶಮನ ಮಾಡಿ ಒಗ್ಗಟ್ಟನ್ನು ಪ್ರದರ್ಶಿಸೋದ್ರಲ್ಲಿ ಇವತ್ತಿನ ಸಂದರ್ಭಕ್ಕೆ ಯಶಸ್ವಿಯಾಗಿದೆ. ಕೋಲಾರ ಕ್ಷೇತ್ರವು ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿತ್ತು. ಅಲ್ಲಿನ 2 ಬಣಗಳಿಗೆ ಟಿಕೆಟನ್ನು ನೀಡಿದೆ. ಬಣಗಳಿಂದ ದೂರವೇ ಉಳ್ಕೊಂಡಿದ್ದಂತಹ ಗೌತಮ್ ಅವರಿಗೆ ಟಿಕೆಟನ್ನು ನೀಡಿದೆ ಕಾಂಗ್ರೆಸ್. ಆದರೆ ಇಲ್ಲಿನ ಕೈ ನಾಯಕರು ಆಕಾಂಕ್ಷಿಗಳಾಗಿದ್ದರೂ ಕೂಡ ಬಂಡಾಯವನ್ನು ಎದ್ದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ನ ನಿರ್ಧಾರ ಏನಿದೆಯೋ ಅದನ್ನು ನಾವು ಪಾಲಿಸ್ತೀವಿ ಅಂತ ಹೇಳಿ KH ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಈ ಇಬ್ಬರ ಬಣ ಕೂಡ ಒಪ್ಪಿಕೊಂಡಿದೆ. ಹೀಗಾಗಿ ಇದ್ದಂತಹ ಒಂದು ಬಿಕ್ಕಟ್ಟು ಕೂಡ ಕಾಂಗ್ರೆಸ್ನಲ್ಲಿ ನಿವಾರಣೆಯಾಗಿದೆ. ಇದೆಲ್ಲವೂ BJP JDS ಮೈತ್ರಿಯು ತಮ್ಮೊಳಗಿನ ಭಿನ್ನಾಭಿಪ್ರಾಯ ಬಂಡಾಯಗಳಿಂದಲೇ ಸೋಲುಣ್ಣುವ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. BJPಯೊಳಗಿನ ಈ ಬಂಡಾಯವು ಕಾಂಗ್ರೆಸ್ನ ಗೆಲುವಿಗೆ ನೆರವಾಗುವಂತಹ ಸಾಧ್ಯತೆಯೂ ಇದೆ. ಆದರೆ BJP JDS ಒಳಗಿನ ಈ ತಿಕ್ಕಾಟವನ್ನು ಕಾಂಗ್ರೆಸ್ ಹೇಗೆ ಬಳಸ್ಕೊಳ್ಳತ್ತೆ, ಯಾವ ರೀತಿಯ ತಂತ್ರವನ್ನು ಮಾಡತ್ತೆ, ಮೈತ್ರಿ ಪಕ್ಷಗಳ ಭಿನ್ನಮತವನ್ನು ತನ್ನ ಯಶಸ್ಸಾಗಿ ಹೇಗೆ ಮಾಡಿಕೊಳ್ಳುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಮುಂದಿರುವಂತಹ ಪ್ರಶ್ನೆ. ಒಟ್ಟಲ್ಲಿ ಇಡೀ ರಾಜ್ಯದಲ್ಲಿ ರಾಜಕೀಯ ಅಲೆ ಕಾಂಗ್ರೆಸ್ ಪರವಾಗಿದೆ. ಅದಕ್ಕೆ BJP JDSನ ತೊರೆದಂತಹ ನಾಯಕರ ಪಾತ್ರವು ಮತ್ತಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ. ಆದಾಗ್ಯೂ ಕಾರ್ಯತಂತ್ರಗಳನ್ನು ರೂಪಿಸುವಲ್ಲಿ ಸದಾ ಎಡವುವಂತಹ ಕಾಂಗ್ರೆಸ್ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.